ಮಂಡ್ಯ ನಗರ ಇತ್ತ ನಗರಕ್ಕೆ ನಗರವೂ ಅಲ್ಲ, ಹಳ್ಳಿಗೆ ಹಳ್ಳಿಯೂ ಅಲ್ಲ ಎಂಬಂತೆ ಇಲ್ಲಿನ ಜನ ಮಾತಾಡ್ತಾರೆ. ಆದರೆ ಇದೀಗ ನಗರವನ್ನು ಅಭಿವೃದ್ಧಿ ಮಾಡೋಕೆ ಮುಂದಾಗಿದ್ದು ಮಂಡ್ಯ ನಗರಸಭೆಯನ್ನು ನಗರ ಪಾಲಿಕೆ ಮಾಡಲು ಕ್ಷೇತ್ರದ ಶಾಸಕರು ಶಿಫಾರಸನ್ನು ಮಾಡಿದ್ದಾರೆ. ಹಾಗಾದರೆ ಮಂಡ್ಯ ನಗರ ಪಾಲಿಕೆ ಆಗೋಕೆ ಸೂಕ್ತವಾಗಿದೆಯಾ? ಬನ್ನಿ ನೋಡ್ಕೊಂಬರೋಣ. ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಭಿವೃದ್ಧಿ ಮಂತ್ರದ ಫಲವಾಗಿ ಸುಮಾರು 80 ವರ್ಷಗಳ ಹಿಂದೆ ಮಂಡ್ಯ ಜಿಲ್ಲೆ ನಿರ್ಮಾಣವಾಯಿತು. ಒಡೆಯರ್ ಅವರ ಕನಸಿನಂತೆ ಮಂಡ್ಯ ನಗರ ಸಹ ಅಭಿವೃದ್ಧಿಯಾಯಿತು. ಆರಂಭದಲ್ಲಿ ಪುರಸಭೆ ಇದ್ದ ಮಂಡ್ಯ ಕ್ರಮೇಣ ನಗರಸಭೆಯಾಗಿ ಮೇಲ್ದರ್ಜೆಗೇರಿತು. ಇದೀಗ ಮಂಡ್ಯ ನಗರಸಭೆಯನ್ನ ನಗರ ಪಾಲಿಕೆ ಮಾಡಲು ಮಂಡ್ಯ ಕ್ಷೇತ್ರದ ಶಾಸಕ ಎಂ ಶ್ರೀನಿವಾಸ್ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಶಿಫಾರಸು ಮಾಡಿದ್ದಾರೆ. ನಗರಕ್ಕೆ ಬರುವ ಅನುದಾನ ಹಾಗೂ ಅನೇಕ ಸ್ಕೀಮ್ಗಳು ತುಂಬಾ ಸುಲಭವಾಗಿ ಸಿಗ್ತಿವೆ. ಮಂಡ್ಯ ತಾಲೂಕಿನ ಕಸಬಾ ಹೋಬಳಿಗಳ ಪೈಕಿ ತಗ್ಗಹಳ್ಳಿ, ಹನಕೆರೆ, ಕೊತ್ತತ್ತಿ ಭಾಗದ ಹಲವು ಗ್ರಾಮಗಳನ್ನ ನಗರ ಪ್ರದೇಶಕ್ಕೆ ಒಳಪಡಿಸಿ ವಿಸ್ತೀರ್ಣ ಮತ್ತು ಜನಸಂಖ್ಯೆಯನ್ನ ಹೆಚ್ಚಿಸಿ ನಗರ ಪಾಲಿಕೆ ಮಾಡಲು ಶಾಸಕರು ಸಿಎಂಗೆ ಶಿಫಾರಸು ಮಾಡಿದ್ದಾರೆ. ಶಿಫಾರಸು ಮಾಡಿ ಕಾರ್ಯೋನ್ಮುಖನಾಗಿದ್ದೇನೆ. ಎರಡು ಮೂರು ಮೀಟಿಂಗ್ ಮಾಡಿ ಮಂಡ್ಯ ಕಸಬಾ ಹೋಬಳಿ ಪೂರ್ತಿ ಹನಕೆರೆ, ತೂಬಿನಕೆರೆ, ಕೀಲಾರ, ಕೊತ್ತತ್ತಿ, ಒಳಲು ಎಲ್ಲವನ್ನು ಮಂಡ್ಯ ನಗರ ಪಾಲಿಕೆ, ತಗ್ಗಳ್ಳಿ ಇವೆಲ್ಲವನ್ನು ಮಂಡ್ಯ ನಗರ ಪಾಲಿಕೆಗೆ ತಲು ಸಿದ್ಧರಾಗಿ ಕಾರ್ಯೋನ್ಮುಖರಾಗಿದ್ದಾರೆ. ಜನಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವಂಥ ಮಾತಿದೆ ಸರ್, ಜನಸಂಖ್ಯೆ ಸಾಕಾಗಲ್ಲ ನಗರ ಪಾಲಿಕೆ? ಜನಸಂಖ್ಯೆ ಕಮ್ಮಿ ಇರೋದಕ್ಕೆ ಹಳ್ಳಿ ಎಲ್ಲೆಡೆ ಅಲ್ಲಿ ನಗರ ಪಾಲಿಕೆ ಮಾಡಲು ಕಸಬಾ ಹೋಬಳಿಯ ಹಲವು ಗ್ರಾಮಗಳನ್ನು ಸೇರಿಸಲಾಗ್ತಿದೆ. ವೈಜ್ಞಾನಿಕವಾಗಿ ಪಾಲಿಕೆಗೆ ಗ್ರಾಮಗಳ ವಿಸ್ತೀರ್ಣ ಆಗಿಲ್ಲ ಅನ್ನೋ ಆರೋಪ ಇದ್ರೆ ಮಂಡ್ಯ ನಗರದಲ್ಲಿ ರಸ್ತೆಗಳು ಸಮರ್ಪಕವಾಗಿಲ್ಲ. ಎಲ್ಲೆಡೆ ಗುಂಡಿ ಬಿದ್ದ ರಸ್ತೆಗಳೇ ಕಣ್ಣಿಗೆ ಕಾಣುತ್ತವೆ. ಇನ್ನು ಪಾಲಿಕೆಗೆ ಒಂದು ನಗರ ಒಳಪಡುತ್ತೆ ಅಂದ ಮೇಲೆ ಅಲ್ಲಿ ಟ್ರಾಫಿಕ್ ನಿಯಮ ಬಹಳ ಮುಖ್ಯ. ಆದ್ರೆ ಮಂಡ್ಯದಲ್ಲಿ ಅದು ಸಹ ಸರಿಯಾಗಿ ಪಾಲನೆ ಆಗ್ತಿಲ್ಲ. ಕೆಲವೊಂದು ಸರ್ಕಲ್ಗಳಲ್ಲಿ ಸಿಗ್ನಲ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ನಗರದಲ್ಲಿ ಹೆಲ್ಮೆಟ್ ಕಡ್ಡಾಯವಿಲ್ಲ. ಜಿಲ್ಲಾ ಪೊಲೀಸರು ಸಹ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ನಗರ ಪಾಲಿಕೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಂತರ ಪಾಲಿಕೆಗೆ ಶಿಫಾರಸು ಮಾಡಿ ಎಂಬುದು ಬುದ್ಧಿಜೀವಿಗಳ ಮಾತು. ಮಂಡ್ಯ ಕ್ಷೇತ್ರದ ಶಾಸಕರಾದ ಎಂ ಶ್ರೀನಿವಾಸರವರು ಏನು ಹಳ್ಳಿ ಹೆಂಗಿರತಕ್ಕಂಥ ಮಂಡ್ಯನ ನಗರ ಪಾಲಿಕೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೀನಿ. ಇದ್ರ ಜೊತೆಗೆ ಏನಂತ ನಮ್ಮ ಕಡೆ ಒಂದು ಗಾದೆ ಇದೆ, ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಇರೋ ಮಂಡ್ಯನ್ನೇ ಇನ್ನೂ ಅಭಿವೃದ್ಧಿ ಮಾಡಿಲ್ಲ. ಒಂದು ರಸ್ತೆಗಳು ಅಚ್ಚುಕಟ್ಟಾಗಿಲ್ಲ, ಕುಡಿಯುವ ವ್ಯವಸ್ಥೆಗಳಿಲ್ಲ, ಪೊಲೀಸಿನ ವ್ಯವಸ್ಥೆಗಳಿಲ್ಲ ಮತ್ತು ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ನಗರಪಾಲಿಕೆ ಮಾಡಕ್ಕೆ ಹೋಗ್ತಿರ್ತಕ್ಕಂಥದ್ದು ಅದನ್ನು ಯಾವ ರೀತಿ ಹೇಳಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆ ಶಾಸಕರು ನಗರ ಪಾಲಿಕೆಗೆ ಶಿಫಾರಸು ಮಾಡಿರುವುದು ಸ್ವಾಗತಾರ್ಹ ಸಂಗತಿ. ಆದರೆ ಪಾಲಿಕೆಗೆ ಬೇಕಾದ ಸಮರ್ಪಕ ಸೌಲಭ್ಯ ಒದಗಿಸಿ ಪಾಲಿಕೆ ಮೇಲ್ದರ್ಜೆಗೇರಿದರೆ ಉತ್ತಮ ಎಂಬುದು ನಗರದ ಜನರ ಒತ್ತಾಯ. ಕ್ಯಾಮರಾಮನ್ ವಿನೋದ್ ಜೊತೆ ಎಂಕೆ ಮೋಹನ್ ರಾಜ್, ಟಿವಿ 5 ಮಂಡ್ಯ.